ಮಲಿಫಿಷಿಯಂಟ್ ಕಾಡಿನಲ್ಲಿ ವಾಸಿಸುವ ಒಂದು ರೀತಿಯ ಫೇರಿ. ಅವಳು ತನ್ನ ಬಾಲ್ಯದಿಂದ ತುಂಬಾ ಶಕ್ತಿಯನ್ನು ಹೊಂದಿರುತ್ತಾಳೆ. ಮನುಷ್ಯರ ಅವಳನ್ನು ಮೋಸ ಮಾಡ್ತಾರೆ. ಅದರ ನಂತರ ಅವಳು ಶಾಪವನ್ನು ನೀಡುತ್ತಾಳೆ. ನಂತರ ಎರಡು ಸಾಮ್ರಾಜ್ಯಗಳು ಹೇಗೆ ಮುಂದುವರೆದವು ಎಂಬುದನ್ನು ಈ ಕಥೆಯಲ್ಲಿ ಅತ್ಯಂತ ಭಯಾನಕವಾಗಿ ತೋರಿಸಲಾಗಿದೆ. ಈ ಚಿತ್ರದ ನಿರ್ದೇಶಕ ಜೋಕಿಮ್ ಬ್ರೋನಿಂಗ್. ಈ ಚಿತ್ರದಲ್ಲಿ ಏಂಜಲಿನಾ ಜೋಲಿ, ಎಲ್ಲೆ ಫಾನಿಂಗ್, ಹ್ಯಾರಿಸ್ ಡಿಕಿನ್ಸನ್ ಮುಂತಾದವರು ಅಭಿನಯಿಸಿದ್ದಾರೆ. ಈ ಚಿತ್ರವು ಅಡ್ವೆಂಚರ್ಸ್ ಫ್ಯಾಮಿಲಿ ಫ್ಯಾಂಟಸಿ ಚಿತ್ರವಾಗಿದ್ದು ಈ ಚಿತ್ರದ IMDB ರೇಟಿಂಗ್ 6.6 ಮತ್ತು ರಾಟನ್ ಟೊಮೊಟೊದಲ್ಲಿ 39% ಸ್ಕೋರ್ ಮಾಡಿದೆ ಮತ್ತು 95% ಆಡಿಯನ್ಸ್ ಸ್ಕೋರ್. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಸುಂದರ ಹುಡುಗಿಯೊಂದಿಗೆ ಸ್ಟಾರ್ಟ್ ಆಗುತ್ತೆ. ಅವಳ ವಯಸ್ಸು 10-12 ವರ್ಷ. ಅವಳ ತಲೆಯ ಮೇಲೆ ಕೊಂಬುಗಳು ಇದ್ದವು ಮತ್ತು ಅವಳು ರೆಕ್ಕೆಗಳನ್ನು ಹೊಂದಿದ್ದಳು. ಅವಳ ಹೆಸರು ಮಾಲೆಫಿಸೆಂಟ್. ಅವಳು ಮುದ್ದಾದ ಇಮ್ಯಾಜಿನರಿ ಶಕ್ತಿ ದೇವತೆಯಾಗಿದ್ದಳು. ಫೇರಿ ಅಂದ್ರೆ ಶಕ್ತಿ ದೇವತೆ. ಅವಳು ಮ್ಯಾಜಿಕ್ ಕಾಡಿನಲ್ಲಿ ವಾಸಿಸುತ್ತಿದ್ದಳು. ಅವಳು ಇಲ್ಲಿಯವರೆಗೆ ಹೊರ ಪ್ರಪಂಚವನ್ನು ನೋಡಿಲ್ಲ. ಈ ಸುಂದರ ಜಂಗಲ್ ಅವಳ ಸರ್ವಸ್ವವಾಗಿತ್ತು. ಅವಳು ಇಲ್ಲಿಯವರೆಗೆ ಮನುಷ್ಯರನ್ನು ನೋಡಿಲ್ಲ ಅಂತ ನೀವು ಯೋಚಿಸಬಹುದು. ಆದ್ರೆ ಇನ್ನೂ ಅವಳು ಅವಳ ಕಾಡಿನಲ್ಲಿ ಸಂತೋಷವಾಗಿರುತ್ತಾಳೆ. ಕಾಡಿನಲ್ಲಿ ಮನುಷ್ಯರನ್ನು ಹೊರತುಪಡಿಸಿ ಎಲ್ಲಾ ಕ್ರೀಚರ್ಗಳು ಇದ್ದವು, ಸ್ಟ್ರೇಂಜ್ ಪ್ರಾಣಿಗಳು ಇದ್ದವು. ಒಂದು ದಿನ ಮಾಲೆಫಿಸೆಂಟ್ ಕಾಡಿನಲ್ಲಿ ಎಲ್ಲೋ ಹೋಗುತ್ತಿದ್ದಳು. ಅವಳು ಚಿಕ್ಕ ಹುಡುಗನನ್ನು ನೋಡುತ್ತಾಳೆ. ಅವನು ಅವಳ ವಯಸ್ಸಿನವನಾಗಿದ್ದರಿಂದ ಅವಳು ನೀವು ಯಾರು, ನೀನು ಇಲ್ಲಿ ಏನು ಮಾಡುತ್ತಿರುವೆ, ನಾನು ಹತ್ತಿರದ ರಾಜ್ಯದಲ್ಲಿ ವಾಸಿಸುತ್ತಿದ್ದೇನೆ ಅಂತ ಆ ಚಿಕ್ಕ ಹುಡುಗ ಮಾಲೆಫಿಸೆಂಟ್ಗೆ ಹೇಳ್ತಾನೆ. ನಾನು ಇಲ್ಲಿ ವಜ್ರವನ್ನು ನೋಡಿದೆ ಮತ್ತು ನಾನು ಅದನ್ನು ಆರಿಸಿದೆ. ಮಾಲೆಫಿಸೆಂಟ್ ಆ ವಜ್ರವನ್ನು ಅವನಿಂದ ಹಿಂದಕ್ಕೆ ತೆಗೆದುಕೊಳ್ತಾಳೆ. ನಿನ್ನನ್ನು ನಿನ್ನ ಕಿಂಗ್ಡಮ್ಗೆ ಬಿಡುತ್ತೇನೆ ಎನ್ನುತ್ತಾಳೆ. ಆ ಹುಡುಗ ಹೇಳ್ತಾನೆ, ಸರಿ ನಾನು ಹೋಗುತ್ತೇನೆ, ಆದ್ರೆ ನೀನು ನನ್ನ ಫ್ರೆಂಡ್ನ, ಮತ್ತು ನಾನು ಮತ್ತೆ ಈ ಕಾಡಿಗೆ ಬಂದರೆ ನಾನು ಇಲ್ಲಿ ಆಡಬಹುದೇ. ಆಗ ಮಾಲೆಫಿಸೆಂಟ್, ಇದು ಮ್ಯಾಜಿಕ್ ಅರಣ್ಯ ಮತ್ತು ನೀವು ಇಲ್ಲಿಗೆ ಬರುವುದು ಒಳ್ಳೆಯದಲ್ಲ ಅಂತ ಹೇಳ್ತಾಳೆ. ಆದ್ರೆ ನೋಡೋಣ. ಅದರೊಂದಿಗೆ ಅವರು ಹ್ಯಾಂಡ್ ಶೇಕ್ ಮಾಡುತ್ತಾರೆ. ನಂತರ ಮಾಲೆಫಿಸೆಂಟ್ಗೆ ಕರೆಂಟ್ ಹೊಡೆಯುತ್ತೆ. ವಾಸ್ತವದುದ್ದಕ್ಕೂ ಆ ಹುಡುಗನ ಕಬ್ಬಿಣದ ರಿಂಗ್ನಿಂದ ಹರಿಯುವ ಪ್ರವಾಹವನ್ನು ಕರೆಂಟ್ ಅವಳು ಅನುಭವಿಸಿದಳು. ಕಬ್ಬಿಣವು ಫೇರಿಸ್ ಅನ್ನು ಸುಡುತ್ತದೆ ಅಂತ ಅವರು ಹೇಳ್ತಾರೆ. ಹಾಗಾಗಿ ಅದನ್ನು ಧರಿಸಿಕೊಂಡು ಬರಬೇಡಿ. ಅದರ ನಂತರ ಆ ಹುಡುಗನು ಅವನ ಕಿಂಗ್ಡಮ್ಗೆ ಹಿಂದಿರುಗುವುದನ್ನು ನಾವು ನೋಡ್ತೇವೆ. ಆದ್ರೆ ಅವನು ಯಾವ ರಾಜ್ಯದಿಂದ ಆ ಕಿಂಗ್ಡಮ್ಗೆ ಬರುತ್ತಾನೋ ಆ ರಾಜ್ಯವು ಆ ಕಾಡನ್ನು ಆಕ್ರಮಿಸಿಕೊಳ್ಳಲು ಬಯಸುತ್ತದೆ. ಆ ಪೋಷಕರು ಬದುಕಿರಲಿಲ್ಲ. ಮಾಲೆಫಿಸೆಂಟ್ ಉತ್ತಮ ಫ್ರೆಂಡ್ ಆಗುತ್ತಾನೆ ಮತ್ತು ಅವರು ಎದುರಾಳಿ ಕಿಂಗ್ಡಮ್ದಿಂದ ಬಂದವರು ಎಂಬುದು ಅವರಿಗೆ ಅರ್ಥವಾಗಲಿಲ್ಲ. ಅವರು ಒಟ್ಟಿಗೆ ಆಡ್ತಾರೆ ಮತ್ತು ಹೀಗೆ ಅನೇಕ ವರ್ಷಗಳು ಕಳೆದವು. ಆ ಹುಡುಗ ಅಲ್ಲಿಗೆ ಬಂದು ಮಾಲೆಫಿಸೆಂಟ್ ಜೊತೆ ಗೇಮ್ ಆಡುತ್ತಿದ್ದ. ಈಗ ಅವರು ದೊಡ್ಡವರಾಗಿದ್ದರು. ಇಬ್ಬರು 16 ವರ್ಷ ವಯಸ್ಸಿನವರಾಗಿದ್ದರು ಮತ್ತು ಒಬ್ಬರನ್ನೊಬ್ಬರು ಇಷ್ಟಪಡಲು ಸ್ಟಾರ್ಟ್ ಮಾಡಿದ್ರು. ಮನುಷ್ಯರು ಫೇರಿಯರ ಶತ್ರುಗಳಲ್ಲ ಅಂತ ಮ್ಯಾಲೆಫಿಸೆಂಟ್ ಅನ್ನಿಸುತ್ತದೆ. ಅವರು ಒಳ್ಳೆಯವರು, ಅವರಲ್ಲಿ ದುರಾಸೆಯೂ ಇದೆ ಎಂಬುದು ಅವಳಿಗೂ ಗೊತ್ತಿಲ್ಲ. ಒಂದು ದಿನ ಮ್ಯಾಲೆಫಿಸೆಂಟ್ ಯೋಚಿಸುತ್ತಿದ್ದಳು. ಅನೇಕ ದಿನಗಳು ಕಳೆದವು ಮತ್ತು ಈ ಹುಡುಗ ಇಲ್ಲಿದ್ದಾನೆ. ಅವಳು ಆ ಹುಡುಗನ ಬಗ್ಗೆ ಇನ್ನೂ ಒಂದು ಸಬ್ಜೆಕ್ಟ್ ಅನ್ನು ನೆನಪಿಸಿಕೊಳ್ಳುತ್ತಾಳೆ. ನಾನು ದೊಡ್ಡವನಾದಾಗ ನನ್ನ ರಾಜ್ಯವನ್ನು ಆಕ್ರಮಿಸಿಕೊಳ್ಳುತ್ತೇನೆ ಎಂದನು. ಅಲ್ಲಿ ಒಂದು ಕ್ಯಾಸಲ್ ಇದೆ, ನಾನು ಅದನ್ನು ಸಹ ಪಡೆಯುತ್ತೇನೆ. ಅಂದರೆ ಆ ಹುಡುಗನಿಗೆ ಹಣದ ದುರಾಸೆ ಇರುವುದು ಮಾಲೆಫಿಸೆಂಟ್ಗೆ ಗೊತ್ತಿರಲಿಲ್ಲ. ಒಂದು ದಿನ ಮಾಲೆಫಿಸೆಂಟ್ ಅವಳ ಕಾಡಿನಲ್ಲಿ ಕುಳಿತಿದ್ದಳು. ಮತ್ತೊಂದು ರಾಜ್ಯದ ರಾಜನು ಅರಣ್ಯವನ್ನು ಆಕ್ರಮಿಸಲು ಸಾಕಷ್ಟು ಆರ್ಮಿ ಮತ್ತು ಕುದುರೆಗಳೊಂದಿಗೆ ಅಲ್ಲಿಗೆ ಬರುವುದನ್ನು ಅವಳು ನೋಡ್ತಾಳೆ. ಮಾಲೆಫಿಸೆಂಟ್ ಅವಳ ಕಾಡಿನ ದೇವತೆಯಾಗಿತ್ತು. ಅವಳ ಕಾಡನ್ನು ರಕ್ಷಿಸಲು ಅವಳು ಚೆನ್ನಾಗಿ ತಿಳಿದಿದ್ದಳು. ಅವಳು ಎದ್ದು ನಿಲ್ಲುತ್ತಾಳೆ. ಅವಳು ಈಗ ತುಂಬಾ ಪವರ್ಫುಲ್ ಆಗಿದ್ದಳು. ನೀನು ನನ್ನ ಕಾಡಿಗೆ ಬರಲಾರೆ ಅಂತ ರಾಜನಿಗೆ ಹೇಳ್ತಾರೆ. ನಾನು ನಿನ್ನನ್ನು ಕೇಳಲಿಲ್ಲ ಅಂತ ರಾಜನು ಹೇಳ್ತಾನೆ. ಅದರೊಂದಿಗೆ ಅವನು ಅವನ ಆರ್ಮಿಗೆ ಅವಳ ಡೆಡ್ ಬಾಡಿಯನ್ನು ಬೇಕು ಅಂತ ಆದೇಶಿಸ್ತಾನೆ. ಈಗ ರಾಜನ ಆರ್ಮಿಯು ಕಾಡಿನ ಕಡೆಗೆ ಹೋಗುತ್ತದೆ. ಆದ್ರೆ ಕಾಡಿನಿಂದ ಕುದುರೆಗಳ ಮೇಲೆ ಕುಳಿತಿರುವ ಸ್ಟ್ರೇಂಜ್ ಕ್ರೀಚರ್ಗಳು ಅವುಗಳ ಮೇಲೆ ಆಕ್ರಮಣ ಮಾಡುತ್ತವೆ. ಈಗ ರಾಜ ಮತ್ತು ಅವನ ಆರ್ಮಿಯು ಸಂಪೂರ್ಣವಾಗಿ ಗಾಯಗೊಂಡಿದೆ. ಎಲ್ಲಾ ಮನುಷ್ಯರು ಭಯದಿಂದ ಅಲ್ಲಿಂದ ಓಡ್ತಾರೆ. ಇದು ಮ್ಯಾಜಿಕ್ ಅರಣ್ಯ ಮತ್ತು ನಾವು ಅವರೊಂದಿಗೆ ಹೋರಾಡಲು ಸಾಧ್ಯವಿಲ್ಲ ಅಂತ ರಾಜನು ಅವನ ಕಿಂಗ್ಡಮ್ಗೆ ಹಿಂದಿರುಗುತ್ತಾನೆ. ರಾಜನು ವಯಸ್ಸಾದ ಮತ್ತು ದುರ್ಬಲನಾಗಿದ್ದನು. ಅವನು ಎಲ್ಲಾ ಜನರನ್ನು ಒಟ್ಟುಗೂಡಿಸಿದನು. ಆ ಕಾಡಿನಲ್ಲಿ ಸಾಕಷ್ಟು ನಿಧಿ ಇದೆ ಅಂತ ನಿಮಗೆಲ್ಲರಿಗೂ ತಿಳಿದಿದೆ ಅಂತ ಅವರು ಅವರಿಗೆ ಹೇಳ್ತಾರೆ. ಮತ್ತು ಮೊದಲಿನಿಂದಲೂ ನಾವು ಆ ಕಾಡನ್ನು ಆಕ್ರಮಿಸುತ್ತೇವೆ ಅಂತ ನಾನು ನಿಮಗೆ ಹೇಳುತ್ತಿದ್ದೇನೆ. ಆದ್ರೆ ನನ್ನ ಸ್ಥಿತಿಯ ಕಾರಣ ನಾನು ಅಲ್ಲಿಗೆ ಹೋಗಿ ಫೈಟಿಂಗ್ ಮಾಡಬಹುದೆಂಬ ನಂಬಿಕೆ ಇಲ್ಲ. ಆದ್ರೆ ಮಾಲೆಫಿಸೆಂಟ್ ಅನ್ನು ಯಾರು ಕೊಂದರೂ ನನ್ನ ಮಗಳನ್ನು ಅವನಿಗೆ ಮದುವೆ ಮಾಡಿಕೊಡುತ್ತೇನೆ ಅಂತ ನಾನು ನಿಮಗೆ ಭರವಸೆ ನೀಡುತ್ತೇನೆ. ಆಗ ಅವರಲ್ಲಿ ಒಬ್ಬ ಹುಡುಗ ಹೊರಬರ್ತಾನೆ. ನಾನು ಅಲ್ಲಿಗೆ ಹೋಗುತ್ತೇನೆ ಅಂತ ಅವನು ಹೇಳ್ತಾನೆ. ಆ ಹುಡುಗ ಯಾರು ಅಂತ ಕೇಳಿದ್ರೆ ಶಾಕ್ ಆಗ್ತೀರಾ. ಇದು ಸ್ಟೀಫನ್ ಆಗಿತ್ತು. ಮಾಲೆಫಿಸೆಂಟ್ ಜೊತೆ ಆಡುವ ಆ ಚಿಕ್ಕ ಹುಡುಗ. ಮ್ಯಾಲೆಫಿಸೆಂಟ್ ಅನ್ನು ಭೇಟಿಯಾಗಲು ಸ್ಟೀಫನ್ ಉಳಿದವರ ಬಳಿಗೆ ಹೋಗುವುದನ್ನು ಈಗ ನಾವು ನೋಡ್ತೇವೆ. ಅನೇಕ ವರ್ಷಗಳ ನಂತರ ಅವನು ಅಲ್ಲಿಗೆ ಹೋಗ್ತಾನೆ ಮತ್ತು ಮ್ಯಾಲೆಫಿಸೆಂಟ್ ಅವನನ್ನು ಕೇಳ್ತಾನೆ, ನೀವು ಅನೇಕ ವರ್ಷಗಳಿಂದ ಎಲ್ಲಿದ್ದೀರಿ? ನೀವು ನಮ್ಮ ಸ್ನೇಹದ ಬಗ್ಗೆ ಯೋಚಿಸುವುದಿಲ್ಲವೇ? ನಾನು ಕಾರ್ಯನಿರತನಾಗಿದ್ದೆ, ಆದ್ರೆ ನಾನು ನಿನ್ನನ್ನು ಮರೆಯಲಿಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಂತ ಅವನು ಹೇಳ್ತಾನೆ. ಈಗಲೂ ನಮ್ಮ ರಾಜನು ನಿನ್ನನ್ನು
ಕೊಲ್ಲಲು ಬಯಸ್ತಾನೆ ಅಂತ ಹೇಳಲು ನಾನು ಇಲ್ಲಿಗೆ ಬಂದಿದ್ದೇನೆ. ನಿಮ್ಮ ಬಗ್ಗೆ ಕಾಳಜಿ ವಹಿಸಿ, ನಿನ್ನ ರಕ್ಷಣೆಗಾಗಿ ನಾನಿದ್ದೇನೆ. ಅದರ ನಂತರ ಅವರು ಮಾತನಾಡಲು ಸ್ಟಾರ್ಟ್ ಮಾಡ್ತಾರೆ. ನಾನು ನಿನ್ನನ್ನು ಕ್ಷಮಿಸುತ್ತೇನೆ ಅಂತ ಮಾಲಿಫಿಸೆಂಟ್ ಹೇಳ್ತಾಳೆ. ಯಾಕಂದ್ರೆ ಮನುಷ್ಯರು ಕೆಟ್ಟವರಾಗಬಹುದೆಂದು ಆಕೆಗೆ ತಿಳಿದಿರಲಿಲ್ಲ. ಅವಳು ಅವನನ್ನು ಅರ್ಥ ಮಾಡಿಕೊಳ್ಳುತ್ತಾಳೆ. ಮತ್ತೊಂದೆಡೆ ಸ್ಟೀಫನ್ ದುರಾಸೆಯ ವ್ಯಕ್ತಿ. ಅವನು ಅವಳನ್ನು ನೀರಿನಿಂದ ಡ್ರಗ್ಸ್ ಕುಡಿಯಲು ಇನ್ಸಿಸ್ಟ್ ಮಾಡ್ತಾನೆ ಮತ್ತು ಅವಳು ಮೂರ್ಛೆ ಹೋಗ್ತಾಳೆ. ಅದರ ನಂತರ ಸ್ಟೀಫನ್ ಚಾಕುವನ್ನು ಎತ್ತಿಕೊಂಡು ಅವಳನ್ನು ಕೊಲ್ಲಲು ಹೊರಟಿದ್ದನು, ಆದ್ರೆ ಅವನು ಫೇಲ್ ಆಗುತ್ತಾನೆ. ನಂತರ ಮರುದಿನ ಬೆಳಿಗ್ಗೆ ಮಾಲಿಫಿಸೆಂಟ್ ಎಚ್ಚರವಾದಾಗ ತನಗೆ ರೆಕ್ಕೆಗಳಿಲ್ಲ ಅಂತ ಅವಳು ಕಂಡುಕೊಂಡಳು. ಅವಳ ಗಾಯಗಳಿದ್ದವು. ಅದನ್ನು ನೋಡಿದ ಮಾಲಿಫಿಸೆಂಟ್ ಅವಳ ಕಣ್ಣುಗಳನ್ನು ನಂಬಲಿಲ್ಲ. ಅವಳು ಕಿರುಚಲು ಮತ್ತು ಅಳಲು ಸ್ಟಾರ್ಟ್ ಮಾಡ್ತಾಳೆ. ಯಾಕಂದ್ರೆ ಅವಳ ಸುಂದರವಾದ ರೆಕ್ಕೆಗಳು ಅವಳೊಂದಿಗೆ ಇರಲಿಲ್ಲ. ಈಗ ಅವಳು ರೆಕ್ಕೆಗಳಿರುವ ಪ್ರಿನ್ಸೆಸ್ ಆಗಿರಲಿಲ್ಲ. ಇನ್ನೊಂದು ಬದಿನಲ್ಲಿ ಮಾಲಿಫಿಸೆಂಟ್ನ ರೆಕ್ಕೆಗಳನ್ನು ತೆಗೆದುಕೊಳ್ಳುವಾಗ ಸ್ಟೀಫನ್ ರಾಜನು ಬಳಿಗೆ ಬರುವುದನ್ನು ನಾವು ನೋಡ್ತೇವೆ. ನಾನು ನಿಮ್ಮೊಂದಿಗೆ ಮಾಡುವ ವಾಗ್ದಾನವನ್ನು ನಾನು ಪೂರ್ಣಗೊಳಿಸಿದ್ದೇನೆ ನೋಡಿ ಅಂತ ಅವನು ಹೇಳ್ತಾನೆ. ರಾಜನು ಅವನೊಂದಿಗೆ ಸಂತೋಷಪಡ್ತಾನೆ. ಅವನಿಂದ ರೆಕ್ಕೆಗಳನ್ನು ತೆಗೆದುಕೊಳ್ಳುವಾಗ ಅವನು ಅವನನ್ನು ಆ ರಾಜ್ಯದ ರಾಜನನ್ನಾಗಿ ಮಾಡ್ತಾನೆ. ಇಲ್ಲಿ ಸ್ಟೀಫನ್ ಕನಸು ಕೂಡ ಪೂರ್ಣಗೊಳ್ಳುತ್ತದೆ, ಆ ದುರಾಸೆಯ ಕನಸು. ಇನ್ನೊಂದು ಬದಿಯಲ್ಲಿ ಕಾಡಿನಲ್ಲಿ ನಮಗೆ ಮಾಲಿಫಿಸೆಂಟ್ ಅಂತ ತೋರಿಸಲಾಗಿದೆ. ಅವಳು ಈಗ ಹಾರಲು ಸಾಧ್ಯವಿಲ್ಲ ಅಂತ ದುಃಖಿತಳಾಗಿದ್ದಳು. ಕಾಡಿನಿಂದ ನಡೆಯುವಾಗ ಎಲ್ಲೋ ಹೋಗುತ್ತಿದ್ದಳು. ಒಬ್ಬ ಹಂಟರ್ ಕಾಗೆಯನ್ನು ಕೊಲ್ಲಲು ಹೊರಟಿರುವುದನ್ನು ಅವಳು ನೋಡ್ತಾಳೆ. ಇದೆಲ್ಲವನ್ನು ಸಹಿಸಲಾರಳು. ತಕ್ಷಣವೇ ಆ ಕಾಗೆಯನ್ನು ಮಾನವನನ್ನಾಗಿ ಮಾಡ್ತಾಳೆ. ಆ ಹಂಟರ್ ಹೆದರಿ ಅಲ್ಲಿಂದ ಓಡ್ತಾನೆ. ಈಗ ಮನುಷ್ಯನಾದ ಕಾಗೆ ಅವಳ ಬಳಿಗೆ ಬರುತ್ತದೆ. ಅವರು ಧನ್ಯವಾದ ಹೇಳ್ತಾರೆ. ಆದ್ರೆ ನೀವು ಅದನ್ನು ಏಕೆ ಮಾಡುತ್ತೀರಿ? ಆಗ ಮಾಲಿಫಿಸೆಂಟ್ ನಾನು ನಿಮಗೆ ಹೇಳಲು ಸಾಧ್ಯವಾಗಲಿಲ್ಲ ಅಂತ ಹೇಳ್ತಾಳೆ. ನನ್ನ ಹೃದಯವು ನಿಮ್ಮ ಬಗ್ಗೆ ಸಹಾನುಭೂತಿಯನ್ನು ಅನುಭವಿಸುತ್ತದೆ. ಆ ಕಾಗೆ ಹೇಳುತ್ತದೆ, ಈಗ ನಾನು ಜೀವನ ಪೂರ್ತಿ ನಿನ್ನ ಸೇವೆ ಮಾಡುತ್ತೇನೆ. ನೀನು ಏನು ಹೇಳಿದರೂ ನಾನು ಪಾಲಿಸುತ್ತೇನೆ. ಆ ಕಾಗೆಗೆ ಮನುಷ್ಯನಾಗಲು ಸಂತೋಷವಾಯಿತು. ಮಾಲಿಫಿಸೆಂಟ್ ಕೂಡ ಅದನ್ನು ಒಪ್ಪುತ್ತಾರೆ. ಅವಳು ಅವನಿಗೆ ಡೈವಲ್ ಅಂತ ಹೆಸರಿಸ್ತಾಳೆ. ಡೈವಲ್ ಅವಳಿಗೆ ಇನ್ಫಾರ್ಮೇಶನ್ ತರುತ್ತಾನೆ. ರಾಜನಾಗುವ ಸಲುವಾಗಿ ಸ್ಟೀಫನ್ ಅವಳ ರೆಕ್ಕೆಗಳನ್ನು ಮುಗಿಸಿದನು ಅಂತ ಮಾಲಿಫಿಸೆಂಟ್ ಕಲಿಯುತ್ತಾಳೆ. ಅವಳು ಮನುಷ್ಯರನ್ನು ದ್ವೇಷಿಸಲು ಸ್ಟಾರ್ಟ್ ಮಾಡ್ತಾಳೆ. ಮನುಷ್ಯರ ಮೇಲಿನ ಅವಳ ನಂಬಿಕೆ ಹೋಯಿತು. ನಂತರ ನಾವು ಸ್ಟೀಫನ್ ರಾಜ್ಯದಲ್ಲಿ ರಾಜನ ಮಗಳನ್ನು ಮದುವೆಯಾಗಿದ್ದನ್ನು ನೋಡ್ತೇವೆ. ಈಗ ಅವರ ಮನೆಯಲ್ಲಿ ಮಗಳು ಹುಟ್ಟಿದ್ದಾಳೆ. ಸಾಕಷ್ಟು ಸೆಲೆಬ್ರೇಷನ್ಗಳು ನಡೆದವು. ದೂರದಿಂದ ಅಲ್ಲಿಗೆ ಬಂದವರು ಯಾರೆಂದು ಯಾರಿಗೂ ತಿಳಿದಿಲ್ಲ. ಅದರಿಂದ ಅವಕಾಶ ಪಡೆದು ಮಾಲಿಫಿಸೆಂಟ್ ಕೂಡ ಅಲ್ಲಿಗೆ ಹೋಗ್ತಾಳೆ. ಅವಳು ಅವಳನ್ನು ಬಯಸಲು ಸ್ಟಾರ್ಟ್ ಮಾಡ್ತಾಳೆ. ಆ ಪುಟ್ಟ ಮಗುವಿಗೆ ನೀನು ತುಂಬಾ ಸುಂದರಿ ಅಂತ ಹೇಳ್ತಾರೆ. ಆದ್ರೆ ನಿಮಗೆ 16 ವರ್ಷವಾಗುತ್ತಿದ್ದಂತೆ ನಿಮ್ಮ ಕೈನಲ್ಲಿ ಸೂಜಿ ಚುಚ್ಚುತ್ತದೆ. ಅದರ ನಂತರ ನೀವು ಸಾಯುವಿರಿ. ನಂತರ ಸ್ಟೀಫನ್ ಅವಳನ್ನು ವಿನಂತಿಸ್ತಾನೆ ಮತ್ತು ಅದನ್ನು ಮಾಡಬೇಡಿ ಅಂತ ಹೇಳ್ತಾರೆ. ನನ್ನ ಮಗಳ ಮೇಲೆ ನನ್ನ ಸೇಡು ತೀರಿಸಿಕೊಳ್ಳಲು ಕಾರಣವೇನು? ಆಗ ಮಾಲಿಫಿಸೆಂಟ್, ನಾನು ಕೂಡ ಹುಡುಗಿಯಾಗಿದ್ದೆ ಮತ್ತು ನೀವು ನನ್ನೊಂದಿಗೆ ಏನು ಮಾಡಿದ್ದೀರಿ ಅಂತ ನೆನಪಿದೆ. ಮಾಲಿಫಿಸೆಂಟ್ನ ಹೃದಯದಲ್ಲಿ ಇನ್ನೂ ಸ್ವಲ್ಪ ಸಹಾನುಭೂತಿ ಇತ್ತು. ಅವಳು ಸ್ಟೀಫನ್ಗೆ ಪರಿಹಾರವಿದೆ ಅಂತ ಹೇಳ್ತಾರೆ. ನಿಮ್ಮ ಮಗಳು ಅವಳ 16 ಹುಟ್ಟುಹಬ್ಬದಂದು ಅವಳ ಟ್ರೂ ಲವ್ ಅನ್ನು ಪಡೆದರೆ ಅವಳ ಜೀವನವನ್ನು ಉಳಿಸಬಹುದು. ಇದರಿಂದ ಸ್ಟೀಫನ್ ಚಿಂತಿತನಾಗುತ್ತಾನೆ. ಅವರು 3 ಸಣ್ಣ ಪ್ರಿನ್ಸೆಸ್ ಏರನ್ನು ಕರೆದು ತಮ್ಮ ಮಗಳನ್ನು ಇಲ್ಲಿಂದ ದೂರ ಕರೆದುಕೊಂಡು ಹೋಗುವಂತೆ ಕೇಳುತ್ತಾರೆ. ಆಕೆಗೆ 16 ತುಂಬುವವರೆಗೆ ಅವಳನ್ನು ಇಲ್ಲಿಗೆ ಕರೆತರಬೇಡಿ, ಇಲ್ಲದಿದ್ದರೆ ಅವಳ ಶಾಪ ನಿಜವಾಗುತ್ತೆ. ಅದರ ನಂತರ ಅವನು ಕಾಡಿನ ಮೇಲೆ ಆಕ್ರಮಣ ಮಾಡಲು ಹೋಗ್ತಾನೆ. ಆದ್ರೆ ಅವನು ಅದನ್ನು ಮಾಡಲು ಸಾಧ್ಯವಾಗಲಿಲ್ಲ. ಯಾಕಂದ್ರೆ ಮಾಲಿಫಿಸೆಂಟ್ ಅವಳ ಪವರ್ನಿಂದ ಕಾಡಿನ ಗಡಿಯನ್ನು ಆವರಿಸಿದ್ದಾಳೆ. ಆ ಕಾಡಿಗೆ ಮನುಷ್ಯರು ಪ್ರವೇಶಿಸುವಂತಿಲ್ಲ. ನಂತರ ನಾವು ಆ ಪ್ರಿನ್ಸೆಸ್ ಅನ್ನು ನೋಡ್ತೇವೆ. ಸ್ಟೀಫನ್ ಮಗಳು, ಅವಳ ಹೆಸರು ಅರೋರಾ. ಆ 3 ಫೇರಿಯರು ಅವಳನ್ನು ದೂರ ಕರೆದುಕೊಂಡು ಹೋದರು. ಆದ್ರೆ ಮಾಲಿಫಿಸೆಂಟ್ ಅವಳ ಸ್ಥಳವನ್ನು ಇನ್ನೂ ತಿಳಿದಿದ್ದಾಳೆ. ಅಲ್ಲಿ ಅವಳು ವಾಸಿಸುತ್ತಿದ್ದಳು. ಅವಳು ಅವಳನ್ನು ಹೆದರಿಸಲು ಪ್ರಯತ್ನಿಸುತ್ತಾಳೆ. ಆದ್ರೆ ಆ ಪುಟ್ಟ ಹೆಣ್ಣು ಮಗು ಎಂದರೆ ಪ್ರಿನ್ಸೆಸ್ ಅರೋರಾ ನಗಲು ಸ್ಟಾರ್ಟ್ ಮಾಡ್ತಾಳೆ. ಈಗ ಮಾಲಿಫಿಸೆಂಟ್ನ ಹೃದಯವು ಅವಳಿಗೆ ಮೃದುವಾಗುತ್ತಿದೆ. ಯಾಕಂದ್ರೆ ಮಾಲಿಫಿಸೆಂಟ್ ಒಳ್ಳೆಯ ಫೇರಿ. ಅವಳು ಕ್ರೂರ ಮಹಿಳೆಯಾಗಿರಲಿಲ್ಲ. ಪ್ರಿನ್ಸೆಸ್ ಅರೋರಾವನ್ನು ನೋಡಿಕೊಳ್ಳುವ 3 ಫೇರಿಯರು ಅಸಡ್ಡೆ ಹೊಂದಿದ್ದರು. ಮಾಲಿಫಿಸೆಂಟ್ ಆಗಾಗ್ಗೆ ಅರೋರಾಳ ಜೀವವನ್ನು ಉಳಿಸ್ತಾನೆ. ಕೆಲವೊಮ್ಮೆ ಅವಳು ಪರ್ವತದಿಂದ ಅಥವಾ ಕೆಲವೊಮ್ಮೆ ಮರಗಳಿಂದ ಬೀಳುತ್ತಾಳೆ. ಕಾಲಾನಂತರದಲ್ಲಿ ಪ್ರಿನ್ಸೆಸ್ ಅರೋರಾ ವಯಸ್ಸಾಗುತ್ತಾಳೆ. ಪ್ರಿನ್ಸೆಸ್ ಅರೋರಾಗೆ ಈಗ 15. ಇದರರ್ಥ ಅವಳ ಶಾಪವನ್ನು ಪೂರ್ಣಗೊಳಿಸಲು ಕೇವಲ 1 ಉಳಿದಿದೆ. ಈಗ ಆ ಫೇರಿಯರನ್ನು ಆ ಸ್ಥಳವು ಗಡಿರೇಖೆಯಲ್ಲಿರುವ ಸ್ಥಳಕ್ಕೆ ಕರೆದೊಯ್ಯಲಾಯಿತು. ಆ ಸ್ಥಳವು ಎತ್ತರದ ಕಾಡಿನಿಂದ ಆವೃತವಾಗಿತ್ತು. ಪ್ರಿನ್ಸೆಸ್ ಅರೋರಾ ಕೂಡ ಹೊರ ಪ್ರಪಂಚವನ್ನು ನೋಡಿಲ್ಲ. ಹೇಗೆ ಮಾಲಿಫಿಸೆಂಟ್ ನೋಡಿಲ್ಲವಂತೆ? ಹಾಗಾದರೆ ಹೊರಗೆ ಏನಿದೆ ಅಂತ ಸಸ್ಪೆನ್ಸ್ ನಲ್ಲಿದ್ದಳು. ಒಂದು ದಿನ ಅವಳು ಅಲ್ಲಿಗೆ ಹೋಗಿ ಅಲ್ಲಿ ನೋಡಲು ಸ್ಟಾರ್ಟ್ ಮಾಡ್ತಾಳೆ. ಅಷ್ಟರಲ್ಲಿ ಅವಳಿಗೆ ಯಾರೋ ಇದ್ದಾರೆ ಅನ್ನಿಸುತ್ತದೆ. ಯಾರಾದರೂ ಇದ್ರೆ ಮುಂದೆ ಬನ್ನಿ ಎನ್ನುತ್ತಾಳೆ. ನಾನು ಅನೇಕ ಪ್ರಶ್ನೆಗಳನ್ನು ಕೇಳಬೇಕಾಗಿದೆ. ಈಗ ಮಾಲಿಫಿಸೆಂಟ್ ಅಲ್ಲಿದ್ದರು. ಅವಳು ಪ್ರಿನ್ಸೆಸ್ ಅರೋರಾ ಮುಂದೆ ಬರುತ್ತಾಳೆ. ಅವಳನ್ನು ಕಂಡಾಗ ಪ್ರಿನ್ಸೆಸ್ ಅರೋರಾ ಕಿರುಚುತ್ತಾಳೆ. ನನ್ನನ್ನು ಚಿಕ್ಕಂದಿನಿಂದಲೂ ನೋಡಿಕೊಂಡವಳು ನೀನು ಅಂತ. ನೀನೇಕೆ ನನ್ನ ಮುಂದೆ ಬರಲಿಲ್ಲ? ನೀನು ನನ್ನ ಧರ್ಮ ಮಾತೆ. ನಾನು ನಿನ್ನನ್ನು ಗುರುತಿಸುತ್ತೇನೆ ಮತ್ತು ನಿಮ್ಮೊಂದಿಗೆ ಆಕಾಗೆ ನನಗೂ ಆಕಾಗೆ ಇಷ್ಟ. ಮಾಲಿಫಿಸೆಂಟ್ ಆ ಉತ್ತರವನ್ನು ನಿರೀಕ್ಷಿಸಿರಲಿಲ್ಲ. ಹಾಗಾಗಿ ಅವಳು ಒಳಗಿನಿಂದ ಖುಷಿಯಾಗುತ್ತಾಳೆ. ಅವಳು ಒಳ್ಳೆಯ ಫೇರಿ ಅಂತ ನಾನು ನಿಮಗೆ ಹೇಳಿದ್ದೇನೆ.
ಅವಳು ಅರೋರಾಳನ್ನು ಪ್ರೀತಿಸಲು ಸ್ಟಾರ್ಟ್ ಮಾಡ್ತಾಳೆ. ನಾನು ಅವಳಿಗೆ ನೀಡಿದ ಶಾಪ ಈಗ ಅವಳು ಬಯಸುವುದಿಲ್ಲ. ಅವರು ಉತ್ತಮ ಸ್ನೇಹವನ್ನು ಬೆಳೆಸಿಕೊಂಡಿದ್ದಾರೆ. ಅವರು ಒಟ್ಟಿಗೆ ವಾಸಿಸ್ತಾರೆ, ಒಟ್ಟಿಗೆ ಆಡ್ತಾರೆ ಮತ್ತು ತಾಯಿಮಗಳಂತೆ ಪರಸ್ಪರ ಮಾತನಾಡ್ತಾರೆ. ಆದ್ರೆ ಪ್ರಿನ್ಸೆಸ್ ಅರೋರಾ ಮಲಗಿದ್ದಾಗ ಮಾಲೆಫಿಸೆಂಟ್ ಅವಳ ಅಧಿಕಾರವನ್ನು ಬಳಸಿಕೊಂಡು ಆ ಶಾಪವನ್ನು ಹಿಂದಕ್ಕೆ ತೆಗೆದುಕೊಳ್ಳಲು ಪ್ರಯತ್ನಿಸುತ್ತಾಳೆ. ಆದ್ರೆ ಅನೇಕ ವರ್ಷಗಳ ಶಾಪವನ್ನು ಹಿಂತಿರುಗಿಸಲು ಸಾಧ್ಯವಿಲ್ಲ ಅಂತ ಅವಳು ತಿಳಿದಿದ್ದಾಳೆ, ವಿಶೇಷವಾಗಿ ಆ ಶಾಪವು ಪೂರ್ಣಗೊಳ್ಳುವ ಸಮಯ ಬಂದಾಗ. ಇದರಿಂದಾಗಿ ಮಾಲೆಫಿಸೆಂಟ್ ಚಿಂತಿತರಾಗಿದ್ದರು, ಯಾಕಂದ್ರೆ ಆಕೆಯ 16ನೇ ಹುಟ್ಟುಹಬ್ಬ ಹತ್ತಿರವಾಗಿತ್ತು. ಆಗ ಅವಳು ಶೀಘ್ರದಲ್ಲೇ ಅವಳ ಟ್ರೂ ಲವ್ ಅನ್ನು ಪಡೆಯಲಿ ಅಂತ ಪ್ರಾರ್ಥಿಸುತ್ತಾಳೆ. ಇದರಿಂದ ಅವಳ ಶಾಪ ಹಿಮ್ಮುಖವಾಗುತ್ತೆ. ಅದರ ನಂತರ ಬೆಳಿಗ್ಗೆ ಪ್ರಿನ್ಸೆಸ್ ಅರೋರಾ ಮತ್ತು ಮಾಲೆಫಿಸೆಂಟ್ ಕಾಡಿನಲ್ಲಿ ಮಾತನಾಡುತ್ತಿದ್ದರು ಅಂತ ನಾವು ನೋಡ್ತೇವೆ. ಪ್ರಿನ್ಸೆಸ್ ಅರೋರಾ ಮಾಲೆಫಿಸೆಂಟ್ಗೆ ನಿನ್ನ ರೆಕ್ಕೆಗಳು ಎಲ್ಲಿವೆ ಅಂತ ಕೇಳುತ್ತಾಳೆ. ಎಲ್ಲಾ ಫೇರಿಯರು ರೆಕ್ಕೆಗಳನ್ನು ಹೊಂದಿದ್ದಾರೆ, ನಂತರ ನಾನು ರೆಕ್ಕೆಗಳನ್ನು ಹೊಂದಿದ್ದೇನೆ ಅಂತ ಮಾಲೆಫಿಸೆಂಟ್ ಹೇಳ್ತಾರೆ. ಆದ್ರೆ ಒಬ್ಬ ಮನುಷ್ಯ ಅವುಗಳನ್ನು ನನ್ನಿಂದ ಕಿತ್ತುಕೊಂಡನು. ನಾನು ಅವರೊಂದಿಗೆ ಸಂತೋಷಪಟ್ಟೆ. ನಾನು ಆಕಾಶದಲ್ಲಿ ಎತ್ತರಕ್ಕೆ ಹಾರುತ್ತಿದ್ದೆ. ನಾನು ನನ್ನ ರೆಕ್ಕೆಗಳನ್ನು ಕಳೆದುಕೊಳ್ಳುತ್ತೇನೆ. ಇದರೊಂದಿಗೆ ಮಾಲೆಫಿಸೆಂಟ್ ಅಳಲು ತೋಡಿಕೊಂಡರು. ಆಗ ಪ್ರಿನ್ಸೆಸ್ ಅರೋರಾ ಅವಳನ್ನು ಸುಮ್ಮನಿರುತ್ತಾಳೆ ಮತ್ತು ಚಿಂತಿಸಬೇಡ ಅಂತ ಹೇಳ್ತಾರೆ. ನಾಳೆ ನನ್ನ 16ನೇ ಹುಟ್ಟುಹಬ್ಬವಾಗಿದೆ ಮತ್ತು ನಾನು ಅನುಮತಿಯನ್ನು ತೆಗೆದುಕೊಳ್ಳುತ್ತೇನೆ ಮತ್ತು ನಿಮ್ಮೊಂದಿಗೆ ವಾಸಿಸಲು ನಿಮ್ಮ ಬಳಿಗೆ ಬರುತ್ತೇನೆ. ನೀನು ಒಬ್ಬಂಟಿಯಲ್ಲ, ನಾನು ನಿನ್ನೊಂದಿಗಿದ್ದೇನೆ. ಆದ್ರೆ ಇದು ಸಾಧ್ಯವಿಲ್ಲ ಅಂತ ಮಾಲೆಫಿಸೆಂಟ್ಗೆ ತಿಳಿದಿದೆ. ಅವಳ ಟ್ರೂ ಲವ್ ಸಿಗುವ ತನಕ ಇದು ಒಂದೇ ದಿನದಲ್ಲಿ ಆಗುವುದಿಲ್ಲ. ಪ್ರಿನ್ಸೆಸ್ ಅರೋರಾ ಅಲ್ಲಿಂದ ಅವಳ ಮನೆಗೆ ಹೋಗುತ್ತಿದ್ದಳು. ಅವಳು ದಾರಿನಲ್ಲಿ ಒಬ್ಬ ಹುಡುಗನನ್ನು ನೋಡ್ತಾಳೆ. ಅವನು ಸುಂದರನಾಗಿದ್ದನು. ಅವನು ಅವಳ ವಯಸ್ಸಿನವನಾಗಿದ್ದನು. ಅವರು ಒಬ್ಬರನ್ನೊಬ್ಬರು ನೋಡುತ್ತಿದ್ದಂತೆ ಅವರು ಪರಸ್ಪರ ಇಷ್ಟಪಡ್ತಾರೆ. ಸರಿ, ಅದರ ನಂತರ ಪ್ರಿನ್ಸೆಸ್ ಅರೋರಾ ಅಲ್ಲಿಂದ ಅವಳ ಮನೆಗೆ ಹೋಗ್ತಾಳೆ. ನಾನು ಇಲ್ಲಿಂದ ಹೊರಡಲು ಬಯಸುತ್ತೇನೆ ಅಂತ ಮೂರು ಫೇರಿಯರಿಗೆ ಹೇಳ್ತಾರೆ. ನಾನು ಈ ಮನೆಯಿಂದ ದೂರದಲ್ಲಿರುವ ಮಾಲೆಫಿಸೆಂಟ್ಗೆ ಹೋಗಲು ಬಯಸುತ್ತೇನೆ ಅಂತ ಅವಳು ಅವರಿಗೆ ಹೇಳುತ್ತಿದ್ದಳು. ಬಹುಶಃ ಅವಳಿಗೆ ಆ ಸಬ್ಜೆಕ್ಟ್ ಗೊತ್ತಿರಬಹುದೆಂದು ಯಕ್ಷಿಯರು ಭಾವಿಸುತ್ತಾರೆ. ಆಕೆಯ ಪೋಷಕರು ಇನ್ನು ಜೀವಂತವಾಗಿದ್ದಾರೆ ಮತ್ತು ಅವಳು ಕಿಂಗ್ಡಮ್ಗೆ ಹೋಗಲು ಬಯಸ್ತಾಳೆ. ಅವಳ ಹುಟ್ಟುಹಬ್ಬದ ನಂತರ ಆ ಮೂವರು ಯಕ್ಷಿಯರು ಅವಳಿಗೆ ಸತ್ಯವನ್ನು ಹೇಳ್ತಾರೆ. ಏನಾಯಿತು ಮತ್ತು ನಿಮ್ಮನ್ನು ಕೊಲ್ಲಲು ಬಯಸುವ ದುಷ್ಟ ಫೇರಿ ಇದೆ, ಅದು ಬೇರೆ ಯಾರೂ ಅಲ್ಲ, ಮಾಲೆಫಿಸೆಂಟ್ ಅಂತ ಅವರು ಅವಳಿಗೆ ಹೇಳ್ತಾರೆ. ಅದನ್ನು ಕೇಳಿದ ಪ್ರಿನ್ಸೆಸ್ ಅರೋರಾ ಅವಳ ಕಿವಿಗಳನ್ನು ನಂಬಲಿಲ್ಲ. ದುಃಖಿತಳಾಗಿ ಅವಳು ಮಾಲೆಫಿಸೆಂಟ್ ಹತ್ತಿರ ಹೋಗ್ತಾಳೆ. ನಾನು ಕೇಳಿದ್ದು ನಿಜವೇ ಅಂತ ಕೇಳುತ್ತಾಳೆ. ಹೌದು, ನಿಜವಾದ ನಾನು ನಿನಗೆ ಶಾಪ ಕೊಟ್ಟಿದ್ದೇನೆ ಅಂತ ಮಾಲೆಫಿಸೆಂಟ್ ಅವಳಿಗೆ ಪ್ರೀತಿಯಿಂದ ಹೇಳ್ತಾಳೆ. ಆದ್ರೆ ಈಗ ನನ್ನ ಮನಸ್ಸು ಬದಲಾಗಿದೆ, ನಿನ್ನ ತಂದೆಯಿಂದಲೇ ನಾನು ಅದನ್ನು ಮಾಡಿದ್ದೇನೆ. ನೀನು ಸಾಯುವುದು ನನಗೆ ಇಷ್ಟವಿಲ್ಲ, ನಾನು ನಿನ್ನನ್ನು ತುಂಬಾ ಪ್ರೀತಿಸುತ್ತೇನೆ. ಆದರೂ ಪ್ರಿನ್ಸೆಸ್ ಅರೋರಾ ಅಸಮಾಧಾನಗೊಂಡಳು ಮತ್ತು ನಿರ್ಗಮಿಸಬೇಕಾಯಿತು. ಅವಳು ಆ ಕಿಂಗ್ಡಮ್ದ ಕಡೆಗೆ ಓಡ್ತಾಳೆ. ಅಲ್ಲಿಗೆ ಹೋಗಿ ಅಪ್ಪನನ್ನು ಅಪ್ಪಿಕೊಳ್ಳುತ್ತಾಳೆ, ಅಂದರೆ ಕಿಂಗ್ ಸ್ಟೀಫನ್. ಫಾದರ್, ನಾನು ನಿನ್ನನ್ನು ತುಂಬಾ ಮಿಸ್ ಮಾಡಿಕೊಂಡೆ ಅಂತ ಹೇಳ್ತಾರೆ. ನಾನು ಒಬ್ಬಂಟಿಯಾಗಿದ್ದೇನೆ ಅಂತ ನಾನು ಭಾವಿಸುತ್ತೇನೆ. ಆಕೆಯ ಫಾದರ್ ಆ ಮೂವರು ಫೇರಿಯರೊಂದಿಗೆ ಆಕ್ರಮಣಕಾರಿಯಾಗುತ್ತಾರೆ. ಅರೋರಾಳ 16ನೇ ಹುಟ್ಟುಹಬ್ಬದ ಒಂದು ದಿನದ ನಂತರ ಕರೆತರಲು ನಾನು ಹೇಳಿದ್ದೇನೆ ಅಂತ ನಾನು ಹೇಳಿದೆ. ಆಮೇಲೆ ಎಲ್ಲ ಗೊತ್ತಿದ್ದು ಅವಳನ್ನು ಇಲ್ಲಿಗೆ ಯಾಕೆ ಕರೆದುಕೊಂಡು ಬಂದೆ? ಶಾಪವು ಪೂರ್ಣಗೊಳ್ಳುವ ಹಂತದಲ್ಲಿದ್ದಾಗ ಅವಳನ್ನು ಹಿಂದಕ್ಕೆ ಕಳುಹಿಸಲು ಅವನು ಅವನ ಆರ್ಮಿಗೆ ಆದೇಶಿಸುತ್ತಾನೆ. ಅವಳನ್ನು ಒಂದು ರೂಮ್ನಲ್ಲಿ ಲಾಕ್ ಮಾಡ್ತಾನೆ. ಅವಳ ಸುತ್ತಲೂ ಏನೂ ಇರಬಾರದು ಮತ್ತು ಆ ರೂಮಿಗೆ ಯಾರೂ ಹೋಗುವುದಿಲ್ಲ. ಆದ್ರೆ ಆ ರಾಜನು ಶಾಪವನ್ನು ತಡೆಯಲಾರನು. ಪ್ರಿನ್ಸೆಸ್ ಅರೋರಾ ಅವರ 16ನೇ ಹುಟ್ಟುಹಬ್ಬ ಬರುತ್ತದೆಯಂತೆ. ಶಾಪದ ಪರಿಣಾಮದಿಂದಾಗಿ ಪ್ರಿನ್ಸೆಸ್ ಅರೋರಾ ಸ್ವಯಂಚಾಲಿತವಾಗಿ ಸ್ಪಿನ್ನಿಂಗ್ ವೀಲ್ಗಳು ಇರುವ ಸ್ಥಳಕ್ಕೆ ಹೋಗ್ತಾಳೆ. ಅವುಗಳ ಮೇಲೆ ಸೂಜಿಗಳಿದ್ದವು. ಶಾಪದಿಂದಾಗಿ ಅವಳು ಆ ಸೂಜಿಯನ್ನು ಮುಟ್ಟುತ್ತಾಳೆ. ಆಗ ಅವಳು ಮೂರ್ಛೆ ಹೋಗ್ತಾಳೆ. ಅವಳು ಆಳವಾದ ನಿದ್ರೆಗೆ ಹೋಗ್ತಾಳೆ. ಈಗ ಅವನ ಮಗಳು ಆಳವಾದ ನಿದ್ರೆನಲ್ಲಿರುವುದರಿಂದ ರಾಜನು ಚಿಂತಿತನಾದನು. ಅವಳು ಎಂದಿಗೂ ಎಚ್ಚರಗೊಳ್ಳುವುದಿಲ್ಲ. ಮಾಲೆಫಿಸೆಂಟ್ ಕೂಡ ದುಃಖದಲ್ಲಿದ್ದರು. ಅವನ ದಾರಿನಲ್ಲಿ ಪ್ರಿನ್ಸೆಸ್ ಅರೋರಾಳನ್ನು ಭೇಟಿಯಾದ ಹುಡುಗನನ್ನು ಅವಳು ಕಾಲ್ ಮಾಡ್ತಾಳೆ. ಬಹುಶಃ ಅವರಿಬ್ಬರು ಒಬ್ಬರನ್ನೊಬ್ಬರು ಇಷ್ಟಪಡ್ತಾರೆ ಅಂತ ಅವಳು ಭಾವಿಸುತ್ತಾಳೆ. ಬಹುಶಃ ಅವನು ಪ್ರಿನ್ಸೆಸ್ ಅರೋರಾಳನ್ನು ಭೇಟಿಯಾದರೆ ಅವಳು ಎಚ್ಚರಗೊಳ್ಳುತ್ತಾಳೆ. ನಂತರ ಮಾಲೆಫಿಸೆಂಟ್ ಆ ಹುಡುಗನೊಂದಿಗೆ ಅರೋರಾ ಮಲಗಿದ್ದ ಸ್ಥಳಕ್ಕೆ ಹೋಗ್ತಾಳೆ. ಅಷ್ಟರಲ್ಲಿ ಅಲ್ಲಿ ಪ್ರತ್ಯಕ್ಷವಾದ ಫೇರಿ. ಅವಳು ಪ್ರಿನ್ಸೆಸ್ ಅರೋರಾಳನ್ನು ನೋಡಿಕೊಳ್ಳುತ್ತಾಳೆ. ನೀನು ಪ್ರಿನ್ಸೆಸ್ ಅರೋರಾಳ ಫಾದರ್ ಅಂತ ಅವಳು ರಾಜನಿಗೆ ಹೇಳ್ತಾರೆ. ಅವಳ ಹಣೆಗೆ ಕಿಸ್ ಮಾಡಿ ಬಹುಶಃ ಅವಳು ಎಚ್ಚರಗೊಳ್ಳುತ್ತಾಳೆ. ಬಹುಶಃ ನೀನು ಅವಳ ಟ್ರೂ ಲವ್. ನಂತರ ರಾಜ ಸ್ಟೀಫನ್ ಹೇಳ್ತಾನೆ, ಇಲ್ಲ, ನಾನು ಎಂದಿಗೂ ಯಾರೊಬ್ಬರ ಟ್ರೂ ಲವ್ ಆಗಲು ಸಾಧ್ಯವಿಲ್ಲ. ನಾನು ಮಾಲೆಫಿಸೆಂಟ್ ಅನ್ನು ಮೋಸ ಮಾಡಿದ್ದೇನೆ, ಅದಕ್ಕೆ ಹೀಗಾಗುತ್ತಿದೆ. ಈಗ ಮಾಲೆಫಿಸೆಂಟ್ ಆ ಹುಡುಗನನ್ನು ಅಲ್ಲಿಗೆ ಕರೆದುಕೊಂಡು ಹೋದಾಗ ಮತ್ತು ಅವನು ಪ್ರಿನ್ಸೆಸ್ ಅರೋರಾ ಬಳಿ ಹೋದಾಗ ಪ್ರಿನ್ಸೆಸ್ ಅರೋರಾ ಎಚ್ಚರಗೊಳ್ಳುವುದಿಲ್ಲ. ಆಗ ಮಾಲೆಫಿಸೆಂಟ್ ಅವಳ ಟ್ರೂ ಲವ್ ಅಲ್ಲ ಅಂತ ತಿಳಿಯುತ್ತದೆ. ಅದನ್ನು ನೋಡಿದ ಮಾಲೆಫಿಸೆಂಟ್ ಅಳಲು ಸ್ಟಾರ್ಟ್ ಮಾಡ್ತಾಳೆ. ಆಗ ಆಕೆಗೆ ನಾನು ನಿನ್ನನ್ನು ತುಂಬಾ ಮಿಸ್ ಮಾಡಿಕೊಳ್ಳುತ್ತೇನೆ ಅಂತ ಹೇಳ್ತಾಳೆ. ನಾನು ನಿಮ್ಮ ನಗುವನ್ನು ಕಳೆದುಕೊಳ್ಳುತ್ತೇನೆ, ನಾನು ನಿನ್ನನ್ನು ಎಂದಿಗೂ ಮರೆಯಲಾರೆ. ಅದನ್ನು ಹೇಳುತ್ತಾ ಅಳುತ್ತಾ ಮಾಲೆಫಿಸೆಂಟ್ ಅವಳ ಹಣೆಗೆ ಮುತ್ತಿಡ್ತಾಳೆ. ನಂತರ ಅಲ್ಲಿಂದ ಹೊರಡಲು ಹೊರಟಿದ್ದಳು. ಆದ್ರೆ ನಂತರ ಅವಳು ಹಿಂದಿನಿಂದ ಧ್ವನಿ ಕೇಳುತ್ತಾಳೆ, ಧರ್ಮ ದೇವತೆಯೇ ನಿಲ್ಲು. ಅದು ಪ್ರಿನ್ಸೆಸ್ ಅರೋರಾ ಅವರ ಧ್ವನಿ. ಹೌದು, ಪ್ರಿನ್ಸೆಸ್ ಅರೋರಾ ಅವರ ಟ್ರೂ ಲವ್ ಮಾಲೆಫಿಸೆಂಟ್ ಆಗಿತ್ತು, ಯಾಕಂದ್ರೆ ಅವಳು ಅವಳನ್ನು ಹೃದಯದಿಂದ ಪ್ರೀತಿಸುತ್ತಾಳೆ. ಪ್ರಿನ್ಸೆಸ್ ಅರೋರಾ ಮಾಲೆಫಿಸೆಂಟ್ಗೆ ನಾನು ನಿಮ್ಮೊಂದಿಗೆ ಕಾಡಿನಲ್ಲಿ ವಾಸಿಸಲು ಬಯಸುತ್ತೇನೆ ಅಂತ ಹೇಳ್ತಾರೆ. ನಂತರ ಮಾಲೆಫಿಸೆಂಟ್ ಆಕೆಯನ್ನು ಕರೆದುಕೊಂಡು ಹೋಗುವಾಗ ಅಲ್ಲಿಂದ ತೆರಳಲು ಮುಂದಾಗಿದ್ದರು. ಆದ್ರೆ ನಂತರ ಸ್ಟೀಫನ್ ಆರ್ಮಿಯು ಅವರ ಮೇಲೆ ಬಲೆ ಎಸೆಯುತ್ತದೆ. ಅದು ಫೇರಿಯರನ್ನು ಸುಡುವ ಕಬ್ಬಿಣದ ಬಲೆಯಾಗಿತ್ತು. ಇಲ್ಲಿ ಮಾಲೆಫಿಸೆಂಟ್ ಅಸಿಸ್ಟೆಂಟ್ ಆಗಿದ್ದ. ನಂತರ ಅವಳು ಅವನ ಕಾಗೆಯನ್ನು ಡ್ರ್ಯಾಗನ್ ಮಾಡ್ತಾಳೆ. ಈಗ
ಡ್ರ್ಯಾಗನ್ ಆಗಿರುವ ಕಾಗೆ ಅವನ ಬಾಯಿಯ ಬೆಂಕಿಯನ್ನು ಉಗುಳಲು ಪ್ರಾರಂಭಿಸುತ್ತದೆ. ಅದು ಅಲ್ಲಿದ್ದ ಜನರನ್ನೆಲ್ಲ ಸುಟ್ಟು ಹಾಕ್ತದೆ. ಮಾಲೆಫಿಸೆಂಟ್ ಈಗ ಮುಕ್ತವಾಗಿದೆ. ಆದ್ರೆ ನಂತರ ರಾಜ ಸ್ಟೀಫನ್ ಅಲ್ಲಿಗೆ ಬರ್ತಾನೆ. ಅವನು ಕಬ್ಬಿಣದ ಕವಚವನ್ನು ಧರಿಸಿದ್ದಾನೆ. ಮಾಲೆಫಿಸೆಂಟ್ ಕೊಲ್ಲಲು ಬರ್ತಾನೆ. ಇನ್ನೊಂದು ಬದಿನಲ್ಲಿ ಪ್ರಿನ್ಸೆಸ್ ಅರೋರಾ ಮಾಲೆಫಿಸೆಂಟ್ನ ರೆಕ್ಕೆಗಳನ್ನು ನೋಡ್ತಾಳೆ. ಆ ರೆಕ್ಕೆಗಳು ಮೂವ್ ಆಗುತ್ತಿದ್ದವು. ತಮ್ಮ ಒಡೆಯ ಇದ್ದಾನೆಂದು ತಿಳಿದಿದ್ದರಂತೆ. ಪ್ರಿನ್ಸೆಸ್ ಅರೋರಾ ಆ ರೆಕ್ಕೆಗಳನ್ನು ಬಿಡುಗಡೆ ಮಾಡ್ತಾಳೆ. ಅವರು ಸ್ವಯಂಚಾಲಿತವಾಗಿ ಮಾಲೆಫಿಸೆಂಟ್ ಜೊತೆಗೆ ಅಂಟಿಕೊಳ್ಳುತ್ತವೆ. ಮಾಲೆಫಿಸೆಂಟ್ ಮತ್ತೆ ಅವರನ್ನು ಹಿಡಿದಿಟ್ಟುಕೊಳ್ಳುತ್ತದೆ. ಅವಳು ತನ್ನೊಂದಿಗೆ ಸ್ಟೀಫನ್ ಅನ್ನು ತೆಗೆದುಕೊಂಡು ಹಾರಿ ಹೋಗುತ್ತಾಳೆ. ಆದ್ರೆ ಅವಳು ಅವನನ್ನು ಬಿಲ್ಡಿಂಗ್ ನಿಂದ ಕೆಳಗೆ ಎಸೆಯುವುದಿಲ್ಲ. ಸ್ಟೀಫನ್ ಅವಳ ಮೇಲೆ ಆಕ್ರಮಣ ಮಾಡಲು ಹೊರಟಿದ್ದ. ಇದರಿಂದ ಇಬ್ಬರು ಬಿಲ್ಡಿಂಗ್ ನಿಂದ ಬೀಳುವ ಹಂತದಲ್ಲಿದ್ದರು. ಕೋಟೆಯಿಂದ ಅಂತ ಅರ್ಥ. ಸ್ಟೀಫನ್ ಮ್ಯಾಲೆಫಿಸೆಂಟ್ನ ರೆಕ್ಕೆಗಳನ್ನು ಹಿಡಿದಿದ್ದಾನೆ ಅವಳನ್ನು ಹಾರದಂತೆ ತೆರೆಯಲು. ಆದ್ರೆ ಅವರು ನೆಲದ ಮೇಲೆ ಬೀಳಲು ಹೋದಂತೆ ಮಾಲೆಫಿಸೆಂಟ್ ಅವಳ ರೆಕ್ಕೆಗಳನ್ನು ತೆರೆಯುತ್ತಾಳೆ ಮತ್ತು ಅವಳು ಹಾರುತ್ತಾಳೆ. ಅದರ ಕಾರಣದಿಂದಾಗಿ ಸ್ಟೀಫನ್ ನೆಲಕ್ಕೆ ಬಿದ್ದು ಸಾಯುತ್ತಾನೆ. ಅಂದರೆ ದುರಾಸೆಯ ಮನುಷ್ಯ ಈಗ ಈ ಜಗತ್ತಿನಲ್ಲಿ ಇರಲಿಲ್ಲ. ಎಲ್ಲವೂ ಚೆನ್ನಾಗಿತ್ತು. ಮರುದಿನ ಬೆಳಿಗ್ಗೆ ನಾವು ಮ್ಯಾಲೆಫಿಸೆಂಟ್ ಎಲ್ಲಾ ಗಡಿಗಳನ್ನು ತೆಗೆದುಹಾಕುವುದನ್ನು ನೋಡ್ತೇವೆ. ಅವಳು ಕಾಡಿನ ಸುತ್ತಲೂ ಇಟ್ಟಿದ್ದರು. ಅಲ್ಲಿ ಹೂವುಗಳು ಮತ್ತೆ ಅರಳುತ್ತವೆ. ಗ್ರೀನರಿ ವಾಪಸ್ ಬರುತ್ತದೆ. ಅದರ ನಂತರ ಅವಳು ಪ್ರಿನ್ಸೆಸ್ ಅರೋರಾಗೆ ಈಗ ನೀನು ಈ ಕಾಡಿನ ರಾಣಿ ಅಂತ ಹೇಳ್ತಾರೆ. ರಾಜ್ಯ ಮತ್ತು ಜಂಗಲ್ ಒಟ್ಟಿಗೆ ಇದ್ದವು ಮತ್ತು ಎಲ್ಲರೂ ಸಂತೋಷದಿಂದ ಬದುಕಲು ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ಮ್ಯಾಲೆಫಿಸೆಂಟ್ ಭಾಗ ಒಂದು ಕೊನೆಗೊಳ್ಳುತ್ತದೆ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರಬಹುದು ಅಂತ ಅಂದುಕೊಳ್ಳುತ್ತೇನೆ.